ಹಾಂ, ಒಡ್ಬಿಟ್ಟು ಹಂಗೆ ಇಸ್ಕೊಳ್ಳಿ. ನೀವು ತಂದಾಗ ಕುಮ್ಗಿಮ್ ಮಾಡಿಸಿ ನೀಟಾಗಿ ಚೆನ್ನಾಗಿ ಕಾಣೋದು ಅವಾಗ ಸ್ವಲ್ಪ. ಹೌದೌದು, ಹಾಂ, ತಿರ್ಸ್ಕೊಳ್ಳಿ ತಿರ್ಸ್ಕೊಳ್ಳಿ. ಹಾಂ, ತಿಳಿಸ್ಕೊಳ್ಳಿ ತಿಳಿಸ್ಕೊಳ್ಳಿ. ಸರ್ ಹೇಳಿ, ನಿಮ್ಮ ಹೆಸರು ಹೇಳಿ? ಕಾಡಪ್ಪ ಅಂತ. ಕಾಡಪ್ಪ, ನಿಮ್ಮ ಮಗನ ಹೆಸರು ದರ್ಶನ್. ದರ್ಶನ್ ಯಾವ ಫೋನ್ ಮಾಡ್ತಾ ಇರ್ತಾನ ನಿಮ್ಮ ಹುಡುಗ? ಮೊನ್ನೆ ಈ ಸಂತೆಯಲ್ಲಿ ಸಿಕ್ಕಿದ್ದ, ಕೆಲ್ಮಂಗ್ಲ ಸಂತೆಯಲ್ಲಿ. ಅದು ಹಸುಗಳು ಕೊಟ್ಬಿಟ್ರ? ಅಲ್ಲೇ ಕೊಟ್ರ? ಎಷ್ಟು ಕೊಟ್ರಿ? ಇಪ್ಪತ್ತೈದು ಕೊಟ್ರ? ಹಾಂ, ನಾನು ಹೋಗೋಷ್ಟು ಕರುಗಳು ಕೊಟ್ಬಿಟ್ಟಿದ್ರು. ಹಸುಗಳು ತೊಂಬತ್ತೈದು ಸಾವಿರ ಕೊಟ್ರು. ಹಾಂ ಹಾಂ, ಕರುಗಳು 32 ಸಾವಿರ ಕೊಟ್ರು. ನಿಮ್ದೇನಾ ನಿಮ್ಮ ಅಣ್ಣ ತಮ್ಮದಿರ್ದ? ನಮ್ಮ ಅಣ್ಣಂದು. ನಿಮ್ಮ ಅಣ್ಣ? ಸರ್, ಇದು ಎಷ್ಟಲ್ಲ ಸರ್? ಇವಾಗ ಬಿದ್ದಿದೆ. ಈಗ ಬಿದ್ದಿದೆ. ನೀವು ತಂದು ಎಷ್ಟು ದಿನ ಆಯ್ತು ಸರ್? ನಾವು ತಂದು 9 ತಿಂಗಳಾಯ್ತು. ಎಲ್ಲಿ ತಂದಿ ಸರ್? ಯಾವ ಊರಿನ? ಕಾಮಗೇರಿ. ಕಾಮಗೇರಿ ಬೆಟ್ಟ ಮುಳುಗಳಮ್ಮ, ಬೆಟ್ಟ ಮುಳುಗಳಮ್ಮ ಕಡೆ ತಮಿಳ್ನಾಡು. ಯಾರು? ಕರ್ನಾಟಕದ. ಕರ್ನಾಟಕ ಸಾಲ್ ಬಂದಿದ್ದು. ಇದು ಸಾಲ್ ಬಂದಿದ್ದ? ಸಾಲ್ ಬಂದಿದ್ದು. ಇದು ಒಂದ್ ಎರಡು ಮೂರು ಕೈ ತಿಪ್ಪಾಯಿಸ್ಕೊಂಡು ಅಲ್ಲಿ ಹೋಗಿತ್ತು. ಹಾ ಹಾ ಹಾ, ಅಲ್ಲಿಂದ ನಾವು ತಗೊಂಡ್ಬಂದ್ವಿ. ತಂದೆ 9 ತಿಂಗಳಾಯ್ತಾ? 9 ತಿಂಗಳಾಯ್ತು. ಎಷ್ಟು ಹಸು ಮೇಲೆ ಬಿಟ್ಟಿರ್ತೀರಾ ಇವಾಗ? ಬಿಟ್ಟಿದ್ದೀವಿ ನೋಡ್ಬೇಕು ಲೆಕ್ಕ. ಒಂದು ಬಿಟ್ಟಿದ್ದೀನಿ, ಒಂದು 200-300 ಹಸು ಬಿಟ್ಟಿದ್ದೀನಿ. ಒಂದು ಅಂದಾಜು ಒಂದು 200 ಮೇಲೆ ಬಿಟ್ಟಿದ್ದೀರಾ? ಬಿಟ್ಟಿದ್ದೀನಿ. ಹಾಂ ಹಾಂ, ಇನ್ನ ಅಲ್ಲಾಗ ಮುಂಚೆನೆ ಬಿಟ್ಟಿದ್ದೀರಾ? ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ನನಗೆ ಆಗ್ತಾಯಿತ್ತು. ಹಾಂ ಹಾಂ, ಇನ್ನ ಕರುಗಳು ಯಾವೂ ಬಿದ್ದಿಲ್ಲ? ಇನ್ನ ಕರುಗಳು ಬೀಳ. ಕರುಗಳು ಇನ್ನೊಂದು 15 ದಿವಸ ಬಿದ್ದಾವೆ, ಬೀಳ್ತಾವೆ. ಇಲ್ಲೇ ನಮ್ಮ ಹತ್ರ ಡೇಟ್ ಇದೆ. ಹಾಂ ಹಾಂ ಹಾಂ, ಜನವರಿ 7 ತಾರೀಕು ನಾವು ತಂದಿದ್ದು. ಹೌದಾ? 7 ತಾರೀಕಿಂದ ಬಿಟ್ಟಿದ್ದೀವಿ. ಇನ್ನೊಂದು 15 ದಿವಸದಲ್ಲಿ ಕರುಗಳು ಬೀಳ್ತಾವೆ. ಹಾಂ ಹಾಂ ಹಾಂ, ಜನವರಿ ತಿಂಗಳಲ್ಲಿ ತಂದಿದ್ದಾ? ಜನವರಿ. ಸರ್, ಕೈ ತಿಂಡಿ ಏನು ಕೊಡ್ತಾ ಇದ್ದೀರಾ? ಕೈ ತಿಂಡಿ ರವೆ ಬಿಸ, ಚಕ್ಕೆ ಬಿಸ. ಹಾಂ, ಅಲ್ಲಿಂದ ಮುಂದೆ ಮುಸ್ಕಿನ ಜೋಳದ ನುಚ್ಚು. ಹಾಂ ಹಾಂ, ಇಷ್ಟೇ ಕೊಡೋದು. ಹುಳಿ ಇದ್ರೆ ಹುಳಿ ಕೊಡ್ತೀವಿ. ಹುಳಿ ಕೊಡ್ತೀರಾ? ಹಾಂ ಹಾಂ, ಮಗನಿಗೆ ಭಾರಿ ಇಂಟ್ರೆಸ್ಟು. ಹಾಂ ಹಾಂ, ಸಾಯಂಕಾಲ ಹೊತ್ತಿಲ್ಲಿ ಕಟ್ತೀರಾ? ಇಲ್ಲ ಸರ್, 3 ಗಂಟೆಗೆ ಕಟ್ ಆಗ್ತೀವಿ. ಹಾಂ, ಸಂಜೆವರೆಗೂ ಇರ್ತಾವೆ, ಒಂದು 7-8 ಗಂಟೆವರೆಗೂ. ಹಾಂ ಹಾಂ, ಮೇಯಕ್ಕೆ ಕಟ್ ಹಾಕ್ತೀನಿ. ಸಂಜೆ ಹೊತ್ತು ಬರ್ತಾವೆ ಹಸುಗಳು ಯಾವಾದ್ರು? ಇಲ್ಲ ಸರ್, ಬೆಳಗ್ಗೆಯಿಂದ ಸಂಜೆ ಬರ್ತವೆ, ಒಂದು 6 ಗಂಟೆ ಒಳಗಡೆ ಬಂದರೆ. ಹಾಂ ಹಾಂ, ಅಲ್ಲ 7 ಏಳುವರೆ ಹಂಗೆ ಬಿಡೋಲ್ಲ. ಬಿಡೋಕ್ಕಾಗಲ್ಲ, ಅವಾಗ ಬಿಡಲ್ಲ. ನಾವು ಬಿಡಲ್ವ? ನೈಟ್ ಅಲ್ಲಿ ಬಿಡಲ್ಲ. ಬಿಡಲ್ವಾ? ನಾವು ಕತ್ಲೆ ಆಗೋದ್ಮೇಲೆ ಬಿಡಲ್ಲ. ಸೊ ಬೇಡ ಕಡೆ, ಈ ಕಡೆ ಮುಖ ತೋರಿಸಿ. ಕತ್ಲೆ ಆದ್ಮೇಲೆ ಬಿಡಲ್ಲ. ಹಾಂ ಹಾಂ, ಬೆಳಗ್ಗೆರೋಬೇಕಾದ್ರೆ ಬಿಡ್ತೀವಿ, ಒಂದು 6-6:30 ಬಂದರೂ ಬಿಡ್ತೀವಿ. ಹಾಂ ಹಾಂ ಹಾಂ, ಒಂದು 7 ಗಂಟೆ ಸುಮಾರು ಬಂದರೆ ಆಗಲ್ಲ. ಹಾಂ ಹಾಂ, ಸರ್ ಇದು ಬಿಟ್ಟು ಇನ್ನು ಏನು ದನಗಳವೆ? ಇದನ್ನ ಬಿಟ್ಟು ನಾಟಿ ದನ ಇದೆ, ಒಂದು ಜೊತೆ ಹಸುಗಳಿದ್ದಾವೆ. ಇನ್ನೊಂದು ಊರಿ ಇದೆ, ಚಿಕ್ಕದಾದು ಮನೆ ಹುಟ್ಟಿರೋದು. ಇದೇ ಜಾಸ್ತಿ ಹಸುಗಳ ಮೇಲೆ ಬಿಡೋದು? ಇಲ್ಲ, ಅದು ಬಿಡ್ತೀನಿ, ಇದು ಬಿಡ್ತೀನಿ. ಕೆಲವೊಂದು ಕೆಲವರು ಇದೇ ಬಿಡಬೇಕು ಅಂತ ಕೇಳ್ತಾರೆ. ಇದೇ ಬೇಕು, ದೂರದಿಂದ ಬರ್ತಾರೆ. ದೂರದಿಂದ ಬರ್ತಾರೆ. ಕಾಡ್ಸಿನಲ್ಲಿ ತಳಿ ಹತ್ರ ಇಂದ ಅವ್ರು ಬರ್ತಾರೆ. ತಳಿ ಎಷ್ಟು ದೂರ ಆಗುತ್ತೆ ತಳಿ ಇಲ್ಲಿಂದ? ನಮ್ಗೆ 10 ಆಗುತ್ತೆ. 10 ಆಗುತ್ತೆ. ಇದೇ ರೋಡಲ್ಲಿ ಹೋಗೋದಾ? ಇದೇ ರೋಡಲ್ಲಿ. ಹಾಂ ಹಾಂ, ಅವ್ರು ಬಂದು ನಮಗಿಲ್ಲ ಇದೇ ಊರಿಗೆ ಬಿಡು ಅನ್ನೋರ್ಗೆ ಇದೇ ಊರಿಗೆ ಬಿಡ್ತೀನಿ. ಚಿಕ್ಕ ಹಸುಗಳು ಚಿಕ್ಕ ಬಂದ್ರೆ ಅದು ಬಿಡ್ತೀರಾ? ಚಿಕ್ಕದು ಯಾವ್ದಾದ್ರೂ ಇದು ಆಗಲ್ಲ ಅನ್ನೋದು ಹೈಟ್ ಜಾಸ್ತಿ. ಹಾಂ ಹಾಂ, ಯಾವ್ದಾದ್ರು ಚಿಕ್ಕವು ಏನಾದರೂ ಸಿಕ್ಕಾಪಟ್ಟೆ ತುಂಡಾಗಿರೋ ಹಸು ಬಂದ್ಬಿಡ್ತವೆ, ಅದಾಗಲ್ಲ. ಅವಾಗ ಏನು ಮಾಡ್ತೀನಿ ಅಂದ್ರೆ ಅದನ್ನ ಬಿಟ್ಬಿಡ್ತೀನಿ. ಹಾಂ, ಸುತ್ತಲೂ ಇದಾವೆ ಹಸುಗಳು, ಕಾಡಲ್ಲ. ಮೊದಲಿಗೆ ಸಿಕ್ಕಾಪಟ್ಟೆ ಇದೆ ಸರ್, ಇವಾಗೆಲ್ಲ ಕಮ್ಮಿ ಮಾಡಿಬಿಟ್ರು. ಕಮ್ಮಿ ಮಾಡಿಬಿಟ್ಟಿದ್ದಾರೆ? ಕಮ್ಮಿ ಮಾಡಿಬಿಟ್ಟಿದ್ದಾರೆ. ನಾಟಿ ದನಾನೇ ಕಮ್ಮಿ ಮಾಡಿ ಎಲ್ಲ ಸೀಮೆ ಹಸ್ಕೊಳ್ತಾ ಹೋಗಿದ್ದಾರೆ. ಈ ಕಡೆನೂ ಸೀಮೆ ಹಸುಗಳು? ಸೀಮೆ ಹಸ್ಕೊಳ್ಳಿ. ಈ ಸ್ವಲ್ಪ ಕಾಡು ಜಾಸ್ತಿ ಅಲ್ಲ ಇಲ್ಲಿ? ಕಾಡು ಸ್ವಲ್ಪ ಇದೆ, ಆದ್ರೆ ನಮ್ಮ ಏರಿಯಾದಲ್ಲಿ ಮೊದಲಿಗಿತ್ತು ಸರ್ ಒಂದು ಮನೆ. ಇದು ಊರ ಹೆಸರು ಏನೇಳಿ? ಸಂಬೇಗೌಡನ ದಡ್ಡಿ. ಸಂಬೇಗೌಡನ ದಡ್ಡಿ, ತಮಿಳ್ನಾಡು ಬಾರ್ಡ್ರು. ತಮಿಳ್ನಾಡು. ಇದೊಂದು 1 ಹೋದ್ರೆ ಕರ್ನಾಟಕ? ಕರ್ನಾಟಕ. ಇನ್ನೊಂದು 2 ಕಿಲೋಮೀಟರ್ ಹೋದ್ರೆ ಕರ್ನಾಟಕ. ಇದು ತಮಿಳ್ನಾಡು. ಇದು ತಮಿಳ್ನಾಡು, ಮುಂದೆನೆ ಕರ್ನಾಟಕ. ಮುಂದೆ ಕರ್ನಾಟಕ. ಅದೇ, ಇಲ್ಲೆಲ್ಲ ಕನ್ನಡನೇ ಮಾತಾಡೋದು? ಎಲ್ಲ ಇಲ್ಲೆಲ್ಲ ಕನ್ನಡದವ್ರೆ, ತಮಿಳು ಬರೋದಿಲ್ಲ. ಮನೆಯಲ್ಲಿ ಇರೋ ಹೆಂಗಸರುಗಳಿಗೆಲ್ಲ ತಮಿಳು ಬರೋದೇ ಇಲ್ಲ. ಅವ ಅಂದ್ರೆ ಓಡಾಡೋರು, ನಾವು ಓದಿರೋ ಮಕ್ಕಳಿಗೆ ತಮಿಳು ಬರುತ್ತೆ. ಇಲ್ಲಿರೋರೆಲ್ಲ ಕನ್ನಡ, ಇಲ್ಲ ನಾವು ಸಿಕ್ಕಿರೋನೆಲ್ಲ ಕರ್ನಾಟಕನೇ. ನಾವು ಕೊಡೋದು ತಗೊಂಡ್ಬರೋದು ಎಲ್ಲ ಕರ್ನಾಟಕನೇ. ತಳಿ ಹತ್ರನೇ 10 ಕಿಲೋಮೀಟರ್ ಅಷ್ಟೇ ಪಕ್ಕದಲ್ಲಿ. ಸ್ವಲ್ಪ ಹೇಳ್ಕೊಳ್ಳಿ, ಇನ್ನ ಏನು ಕೊಡೋದಿಲ್ಲ. ಹಾಂ, ನೋಡೋಣ, ಸಾಕಣ್ಣ ಸರ್. ಮೊನ್ನೆ ಇದಕ್ಕೆ ಸ್ವಲ್ಪ ಆರೋಗ್ಯ ಚೆನ್ನಾಗಿರಲಿಲ್ಲ, ಸ್ವಲ್ಪ ಇವಾಗ ಇನ್ನ ಚೆನ್ನಾಗಿ ಆಗ್ಬಿಟ್ಟಿತ್ತು. ಮೊಬೈಲ್ ನಂಬರ್ ಹೇಳಿ, ನಿಮ್ಮ ನಂಬರ್ ಹೇಳಿ. 9360-59-53-58. 58.
ಸಾಕಣ ಅಂತ. ಇವಾಗ ದೂರದಿಂದ ದನ ಹೊಡ್ಕೊಂಡ್ ಬರ್ತಾರೆ, ಅವರು ಇವಾಗ ಇದನ್ನ ಕೊಡ್ಬೇಡಿ, ಇವಾಗ್ಲೇ ಇಷ್ಟ ಆಯ್ತಿದೆ, ಇನ್ನು ಮುಂದೆ ಯಾವ ರೇಂಜ್ ಇರುತ್ತೆ ಇದು, ಇದನ್ನ ಕರ್ಕೊಂಡ್ಬಿಡ್ಲಿ. ತಳಿ ಸುತ್ತಮುತ್ತಲವರೆಲ್ಲ ಬರ್ತಾರೆ ಈ ಕಡೆ, ಒಳ್ಳೊಳ್ಳೆ ಹಸ್ಪಾಲ್ ಕಟ್ಟಿರೋರು ಸರ್, ಕೆಲವರು ಒಳ್ಳೆ ಹಸ್ಪಾಲ್ ಕಟ್ಟಿದ್ದಾರೆ, ಅಂತವರೆಲ್ಲ ಹುಡಿಕೊಂಡ್ ಬರ್ತಾರೆ, ತಂಪ ಹಚ್ಕೊಂಡ್ ಬರ್ತಾರೆ, ತಂಪ ಹಚ್ಕೊಂಡ್ ಬರ್ತಾರೆ. ಒಳ್ಳೆ ಗುಣ ಬಂದು ನೋಡಿ, ಈ ತರ ತಬ್ಬೊಳುತ್ತೆ ಅದು. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ನಿಮ್ಮ ಮಗ ಇದೆ ಚೆನ್ನಾಗಿರೋದು.